ಆತ್ಮೀಯ ಯೋಗ ಬಂಧುಗಳೇ ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮ ಕಾರ್ಯಕ್ರಮದ ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲಾ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ಕೈ ಪ್ರೊಫೆಸರ್ ಆದ ಪಿ ಆರ್ ವಿಜಯ್ ಸರ್ ಅವರು ಇದ್ದಾರೆ. ಇವರ ಬಗ್ಗೆ ಕಿರು ಪರಿಚಯವನ್ನು ನೀಡಲು ಇಚ್ಛಿಸುತ್ತೇನೆ. ಇವರು ಬಿಇ ಪದವೀಧರರಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಸ್ಕೈ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯೋಗ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಎಂಬ ವಿಷಯದಲ್ಲಿ ಎಂಎಸ್ಸಿ ಪದವಿಯನ್ನು ಪೂರ್ಣಗೊಳಿಸಿರುತ್ತಾರೆ. ಇವರು ಬೆಂಗಳೂರಿನ ಪೀನ್ಯ ಸ್ಕೈ ಟ್ರಸ್ಟ್ನ ಪೀನ್ಯ ಕೇಂದ್ರದಲ್ಲಿ ಆಧ್ಯಾತ್ಮಿಕ ವಿದ್ಯೆಯನ್ನ ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 2016ರಲ್ಲಿ ನಮ್ಮ ಸ್ಕೈ ಸಂಸ್ಥೆಗೆ ಸೇರಿದ್ದು ಕಳೆದ 5 ವರ್ಷಗಳಿಂದ ಈ ಆಧ್ಯಾತ್ಮಿಕ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಇವರನ್ನು ಸ್ವಾಗತಿಸಿ ಈ ದಿನದ ಚಿಂತನೆಯ ವಿಷಯವಾದ ಶ್ರದ್ಧೆ ಮತ್ತು ಭಕ್ತಿ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡುವಂತೆ ಕರ್ನಾಟಕ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಶುರು ಮಾಡಿ ಸರ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಮಹಾಶಕ್ತಿಯು ಹಗಲು ಇರುಳು ಎಲ್ಲಾ ಸಮಯಗಳಲ್ಲೂ ಎಲ್ಲಾ ಸ್ಥಳಗಳಲ್ಲೂ ಎಲ್ಲಾ ಉದ್ಯೋಗಗಳಲ್ಲಿಯೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಗುರು ಬಾಳ್ಗೆ, ಗುರುನೊಂದಿಗೆ ಗುರುವೇ ಹೊಣೆ. ದೈವವನ್ನು ವಂದಿಸುತ್ತ, ಗುರುಗಳನ್ನು ಸ್ಮರಿಸುತ್ತಾ ವಂದಿಸುತ್ತ, ಆತ್ಮ ಸಂಗಮ ಎಂಬ ಮಹತ್ತರ ಆಲೋಚನೆಯನ್ನು ಕ್ರಿಯಾ ನೆಲೆಗೆ ತಂದ ಕರ್ನಾಟಕ ಸ್ಕೈ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ಉಪಾಧ್ಯಕ್ಷರಾದ ವಿಜಯ ಧನಪತಿ ಮೇಡಮ್ ಅವರಿಗೂ ನನ್ನ ಅನಂತ ಕೋಟಿ ವಂದನೆಗಳು. ಮತ್ತು ಪ್ರತಿನಿತ್ಯ ಕಾರ್ಯೋನ್ಮುಖವಾಗಿರ್ತಕ್ಕಂತ ಪ್ರತಿಯೊಬ್ಬರು ಆತ್ಮ ಸಂಗಮದಲ್ಲಿ ಕಾರ್ಯೋನ್ಮುಖವಾಗಿರ್ತಕ್ಕಂತ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು. ಮತ್ತು ದೈವಿಕ ಸ್ಥಿತಿಯನ್ನ ಸತ್ಯ ಮಾರ್ಗವನ್ನ ಅನುಸರಿಸುವುದಕ್ಕೆ ಗುರುವಿನ ಕೃಪೆಗೆ ಪಾತ್ರ ಆಗಿರ್ತಕ್ಕಂತ ನನ್ನ ಪ್ರೀತಿಯ ಯೋಗ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮನ. ಎಲ್ಲರಿಗೂ ಶುಭ ಸಂಜೆ. ಇಂದು ನನಗೆ ಕೊಟ್ಟಿರತಕ್ಕಂಥ ವಿಷಯ ಭಕ್ತಿ ಮತ್ತು ಶ್ರದ್ಧೆ. ಇದರ ಬಗ್ಗೆ ನಾವು ಇವತ್ತು ಆಳವಾದಂತ ಚಿಂತನೆಯನ್ನ ಮಾಡೋಣ. ಮೊದಲನೇದಾಗಿ ಭಕ್ತಿ. ಭಕ್ತಿ ಎಂದರೆ ಏನು? ಭಕ್ತಿ ಎಂದರೆ ತನ್ನನ್ನ ತಾನು, ನಮ್ಮನ್ನ ನಾವು ಸಮರ್ಪಿಸ್ಕೊಳೋದು ಯಾರಿಗೆ? ದೈವಕ್ಕೆ ಅಂತ. ಸೊ ಸಮರ್ಪಣೆ ಅಂದ್ರೆ ಏನು? ಸೊ ಪ್ರತಿಯೊಂದು ನಾನು ಮಾಡುವ ಕ್ರಿಯೆ, ನನ್ನಲ್ಲಿ ಹೇಳುವ ಆಲೋಚನೆಗಳು, ಭಾವನೆಗಳು, ಎಲ್ಲದಕ್ಕೂ ಕಾರಣವಾಗಿರುವುದು ದೈವವೇ ಆಗಿರುವುದರಿಂದ ದೈವಕ್ಕೆ ನಾನು ವಂದಿಸುತ್ತೇನೆ ಅನ್ನೋ ಒಂದು ಭಾವನೆಯೇ ಭಕ್ತಿ. ಭಕ್ತಿ ಅಲ್ಲಿ ಒಂದು ಉನ್ನತವಾದ ವಿಷಯ ಏನಂದ್ರೆ ಮನಸ್ಸನ್ನ ಏಕಾಗ್ರ ಚಿತ್ತಗೊಳಿಸಿ ಒಂದು ವಸ್ತುವಿನೆಡೆಗೆ ಹರಿದು ಬಿಡೋದು. ಆ ವಸ್ತುವೇ ಅವಿನಾಶಿ ಆದ ಪರಬ್ರಹ್ಮವಾದ ಆದಿ ಅನಂತವಾದಂತ ನಿರ್ವಿಕಾರವಾದಂತ ಒಂದು ಪರಮ ಸತ್ಯ ದೈವ ಆ ವಸ್ತು ಆಗಿರ್ಬೇಕು ಅಂತ ಹೇಳಿ ಅದನ್ನ ಮನದಲ್ಲಿ ಭಾವಿಸ್ತಾನೆ ಇರೋಂತ ಒಂದು ವಿಚಾರಣೆ ಭಕ್ತಿ. ಅಂತ ಆ ಮನಸ್ಸನ್ನ ಏಕಾಗ್ರಗೊಳಿಸೋದು ಗೊಳಿಸಿದ್ರೆ ಮಾತ್ರ ನಮ್ಮ ದೈವವನ್ನ ಕಾಣಿಸೋದಕ್ಕೆ ಸಾಧ್ಯ. ಅದೇ ಭಕ್ತಿ ಒಂದು ಉನ್ನತ ಸ್ಥಿತಿ ಅಂತ ಹೇಳ್ತಾರೆ. ಸೊ ಮನಸ್ಸಿನ ಒಂದು ಸ್ಥಿತಿ ಏನು ಅಂದ್ರೆ ಮನಸ್ಸು ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಬ್ಬ ಕವಿ ಈಗ ಹೇಳ್ತಾರೆ, ಕುರುಡನಿನ ಚಂದ್ರರನ್ ಕಣ್ಣಿಂದ ಕಾಣುವನೆ, ಅರಿಯುವ ಸೋಂಕಿಂದ ಬಯಲು ತಣುಪುಗಳ ಬಿಸಿಲ ತಣಿಪುಗಳ ನರನುಮಂತೆಯೇ ಮನಸ್ಸಿನೆನ್ನುಬಹುದಿ ಕಾಣುವನು ಪರಸತ್ಯ ಮಹಿಮೆಯನ್ನು ಮಂಕುತಿಮ್ಮ. ಅಂದ್ರೆ ಅರ್ಥ, ಕುರುಡ ಸೂರ್ಯ ಮತ್ತೆ ಚಂದ್ರರನ್ನ ಕಾಣೋದಕ್ಕೆ ಸಾಧ್ಯನಾ? ಇಲ್ಲ, ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರ ಇರುವಿಕೆಯನ್ನ ಬಿಸಿಲು ಮತ್ತೆ ತಂಪು ಇವುಗಳನ್ನ ಅನುಭವಿಸಿ
ರಾತ್ರಿ ಮತ್ತೆ ಹಗಲುಗಳ ವ್ಯತ್ಯಾಸಗಳನ್ನ ತಿಳಿತಾನೆ. ಹಾಗೆ ಪರಮಾತ್ಮನ ಇರುವಿಕೆ ಮತ್ತೆ ಪರಮಾತ್ಮನ ಮಹಿಮೆ ದೈವವನ್ನ ನಾವು ಹೇಗೆ ಕಾಣೋದಕ್ಕೆ ಸಾಧ್ಯ ಅಂದ್ರೆ ನಮ್ಮ ಸೂಕ್ಷ್ಮ ಮನಸ್ಸಿನಿಂದ ಕಾಣೋದಕ್ಕೆ ಮಾತ್ರ ಸಾಧ್ಯ. ಸೊ ಅಂತ ಸೂಕ್ಷ್ಮ ಮನಸ್ಸನ್ನ ನಾವು ಹೇಗೆ ಗಳಿಸೋದಕ್ಕೆ ಸಾಧ್ಯ? ಸೂಕ್ಷ್ಮ ಮನಸ್ಸಿದ್ರೆ ಮಾತ್ರನೇ ನಾನು ದೈವವನ್ನ ಕಾಣುವುದಕ್ಕೆ ಸಾಧ್ಯ. ಆ ಸೂಕ್ಷ್ಮ ಮನಸ್ಸಿಂದಲೇ ದೈವದ ಅನುಭವವನ್ನ ಪಡೆಯೋದಕ್ಕೆ ಸಾಧ್ಯ. ಅಂತ ಸೂಕ್ಷ್ಮ ಮನಸ್ಸಿನಿಂದಲೇ ನಾನು ದೇವರ ಒಂದು ಸ್ಥಿತಿಯನ್ನ ದೈವದ ಅನುಭವವನ್ನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಅಂತ ಮನಸ್ಸನ್ನ ಏಕಾಗ್ರಗೊಳಿಸಿದ್ರೆ ಮಾತ್ರನೇ ನಮಗೆ ದೈವದ ಅನುಭವ ಆಗತ್ತೆ, ಇಲ್ಲ ಅಂದ್ರೆ ದೈವದ ಅನುಭವ ಆಗಲ್ಲ. ಸೊ ದೈವದ ಅನುಭವ ನಾವು ಮಾಡತಕ್ಕಂತ ಜಪಮಣಿಯಿಂದ, ಮಂತ್ರಗಳ ಪಠನೆಯಿಂದ, ಅಥವಾ ಪೂಜೆ ಪುನಸ್ಕಾರದಿಂದಲೋ, ಉಪಾಸನೆ ಮಾಡೋದಿಂದಲೋ, ಇಂಥವುದರಿಂದ ಆಗೋದಿಲ್ಲ. ಅದು ಹಂಗೆ ಒಂದು ಕತೆ ಇದೆ. ಏನಂದ್ರೆ, ಒಂದು ಊರಲ್ಲಿ ಶಿವಶರಣ ಇರ್ತಾನೆ. ಆ ಶಿವಶರಣನಿಗೆ ಒಬ್ಬ ಮಗಳಿರ್ತಾಳೆ. ಸೊ ಆ ಶಿವಶರಣ ಪ್ರತಿನಿತ್ಯ ಕರ್ಮದಂತೆ ಆ ದಿನ ಒಂದು ದಿನ ಪೂಜೆ ಮಾಡ್ತಾ ಇರ್ತಾನೆ. ಯಾರೋ ಶಿವಶರಣನ್ನ ಒಬ್ಬ ಇಬ್ರು ಕೇಳ್ಕೊಂಡು ಹೊರಗಡೆ ಬರ್ತಾರೆ. ಆದ ಮಗಳು ಹೊರಗಡೆ ಹೋಗಿ ಆ ಕೇಳ್ತಾರೆ, ನಿಮ್ಮ ತಂದೆ ಇದ್ದಾರಾ ಅಂತ. ಸೊ ಮಗಳು ಉತ್ತರಿಸ್ತಾಳೆ, ಇಲ್ಲ, ನನ್ನ ತಂದೆ ಚಮ್ಮಾರನ ಅಂಗಡಿಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ಹಾಗೆ ಅವರು ಚಮ್ಮಾರನ ಅಂಗಡಿಗೆ ಹೋಗ್ತಾರೆ. ಇಲ್ಲಿ ಶಿವಶರಣರು ಪೂಜೆ ಮಾಡಿ, ಇಲ್ಲಿರ್ತಕ್ಕಂಥ ಶಿವಶರಣ ಪೂಜೆ ಮಾಡಿ ಹೊರಗಡೆ ಬಂದು, ಯಾಕೆ ನಾನು ಇಲ್ಲೇ ಇದ್ನಲ್ಲ ಮನೆಯಲ್ಲಿ, ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳ್ತಾನೆ. ಆದ್ರೆ ಶಿವಶರಣ ಇರ್ತಕ್ಕಂಥವನು ಹಿಂದಿನ ದಿನ ಒಂದು ಜೊತೆ ಚಪ್ಪಲಿನ ಮಾಡೋದಕ್ಕೆ ಚಮ್ಮಾರನ ಅಂಗಡಿಗೆ ಹಿಂದಿನ ದಿನ ಹೋಗಿ ಕೊಟ್ಟು ಬಂದಿರ್ತಾನೆ. ಅವರ ಮನಸ್ಸು ಯಾವಾಗ್ಲೂ ಆ ಚಪ್ಪಲಿ ಬಗ್ಗೆನೆ ಮತ್ತೆ ಆಲೋಚನೆ ಮಾಡ್ಕೊಂತಲ್ಲೇ ಪೂಜೆ ಮಾಡ್ತಾ ಇರ್ತಾನೆ. ಅದನ್ನ ಗಮನಿಸಿದ್ದ ಮಗಳು, ನಿಮ್ಮ ಮನಸ್ಸು ಚಮ್ಮಾರನ ಅಂಗಡಿಲೇ ಇತ್ತು, ಆದ್ರೆ ನೀವು ಶಿವಪೂಜೆ ಮಾಡ್ಬೇಕಾದ್ರೂ ಕೂಡ ಅದ್ರ ದೈಹಿಕವಾಗಿ ಮಾತ್ರ ನೀವು ಇಲ್ಲಿದ್ರಿ, ಅದಕ್ಕೆ ನಾನು ಆ ರೀತಿ ಹೇಳ್ದೆ ಅಂತ ಹೇಳ್ತಾರೆ. ಸೊ ಹಂಗೆ ಮನಸ್ಸು ಎಲ್ಲೋ ಇದ್ದು ಇಲ್ಲಿ ನಾನು ಪೂಜೆ ಮಾಡ್ತಾ ಇದ್ರೆ ಅದರಿಂದ ಯಾವ ಫಲನೂ ಇಲ್ಲ, ಅದರಿಂದ ಯಾವ ಫಲನೂ ಸಿಗೋದಿಲ್ಲ. ನಮ್ಮ ಮನಸ್ಸು, ಆ ಶಿವಶರಣನ ಮನಸ್ಸು ಪೂರ್ತಿ ಚಮ್ಮಾರನ ಅಂಗಡಿಲಿ ಇದ್ದು ಇಲ್ಲಿ ಓಂ ನಮಃ ಶಿವಾಯ ಇನ್ನೊಂದು ಮತ್ತೊಂದು ಪಠನೆ ಮಾಡ್ತಾ ಇದ್ರೆ ಅಲ್ಲಿ ಭಕ್ತಿ ಬರೋದಿಲ್ಲ. ಭಕ್ತಿ ಅಂದ್ರೆ ಅರ್ಥ, ಅಲ್ಲಿ ನನ್ನ ಮನಸ್ಸನ್ನ ಏಕಾಗ್ರಗೊಳಿಸೋದು, ಅಲ್ಲಿರ್ತಕ್ಕಂಥ ಒಂದು ವಸ್ತು, ಪರಮ ವಸ್ತು ಆದಂತ ಒಂದು ರಚನೆ ಕೊಟ್ಟು ಅದರಲ್ಲಿ ಪೂರ್ತಿಯಾಗಿ ತನ್ನನ್ನು ನಾನು ಸಮರ್ಪಿಸ್ಕೊಳ್ತಕ್ಕಂಥದ್ದು, ಅದೇ ಭಕ್ತಿ. ಆ ಭಕ್ತಿಯಲ್ಲಿ ಒಂದು ಎರಡು ವಿಚಾರಗಳನ್ನ ಗಮನಿಸ್ಬೋದು. ಭಕ್ತಿ ಅಂದ್ರೆ ಎರಡು, ಪ್ರೀತಿ ಮತ್ತೆ ಗೌರವ ಅಂತ ಹೇಳ್ತೇವೆ. ಪ್ರೀತಿ ಅಂದ್ರೆ ಏನು? ಪ್ರೀತಿ ಗೊತ್ತಿಲ್ಲ ನಮ್ಗೆ. ಪ್ರೀತಿ ಅಂದ್ರೆ ನಾವು ಅಂದ್ಕೊಂಡಿರೋದು ಈಗಿನ ಪೀಳಿಗೆ ಪ್ರೀತಿ ಅಂದ್ರೆ ಹುಡುಗ ಹುಡುಗಿ ಪ್ರೀತಿಸೋದು ಇದು. ಆದ್ರೆ ಪ್ರೀತಿ ಅಂದ್ರೆ ಅದರ ಒಳ ಅರ್ಥ ಒಂದಾಗೋದು ಅಂತ, ಬೆರ್ತ್ ಹೋಗೋದು ಅನ್ನೋ ಒಂದು ಅರ್ಥ. ಗೌರವ, ನಾನು ಈ ಒಂದಾಗೋದು ಅಥವಾ ಬರೆಯೋದು ಭಕ್ತಿಯಲ್ಲಿ ಏನ್ ಅರ್ಥ ಕೊಡುತ್ತೆ ಅಂದ್ರೆ, ನಾನು ಭಗವಂತನಿಗೋಸ್ಕರ ನಾನು ತೀವ್ರವಾದಂತ ಪ್ರೀತಿ ತೋರಿಸ್ತಾ ಇದ್ದೀನಿ ಅಂದ್ರೆ ಅರ್ಥ ನಾನು ಅವನಲ್ಲಿ ಬೆರೆತು ಹೋಗಿದ್ದೀನಿ ಅಂತ. ಅವನ ಜೊತೆ ನನ್ನನ್ನು ನಾನು ಸಮರ್ಪಿಸ್ಕೊಂಡಿದ್ದೀನಿ, ಅವನೇ ನಾನಾಗಿದ್ದೀನಿ, ಅವನು ನಾನು ಬೇರೆ ಏನಲ್ಲ ಅನ್ನೋ ಒಂದು ಸಂಪೂರ್ಣ ಸ್ಥಿತಿ. ಗೌರವ ಅಂತ ಹೇಳಿದ್ರೆ ದೈವನೇ ಎಲ್ಲ, ಅದಕ್ಕಿಂತ ಏನೂ ಇಲ್ಲ ಅನ್ನೋ ಒಂದು ದೊಡ್ಡ ಸ್ಥಿತಿನೇ ಗೌರವ. ಈ ಪ್ರೀತಿ ಮತ್ತೆ ಗೌರವಗಳ ಎರಡೂ ಸಂಗಮ ಸೇರಿ ಭಕ್ತಿ ಅನ್ನೋದು ಇದಾಗುತ್ತೆ. ಭಕ್ತಿ ಅನ್ನೋದು ತೀವ್ರವಾದಂತ ಇಚ್ಛಾಶಕ್ತಿ. ಯಾರ ಮೇಲೆ ಅಂದ್ರೆ ಭಗವಂತನ ಮೇಲೆ. ಭಗವಂತನ ಅನುಭವಕ್ಕೆ, ದೈವ ಸಾಕ್ಷಾತ್ಕಾರಕ್ಕೆ
ಅತೀವ್ರವಾದಂತ ಪ್ರೀತಿ ಪ್ರತಿಯೊಬ್ಬರಿಗೆ ಬರ್ತಕ್ಕಂಥದ್ದು. ಅಂತ ಪ್ರೀತಿ ಅವಿನಾಶಿಯಾದಂತ ಶಾಶ್ವತವಾದಂತ ಪರಮಸತ್ಯದಲ್ಲಿ ಇರ್ತಕ್ಕಂಥದ್ದೇ ಭಕ್ತಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರೀತಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪ್ರೀತಿ ಇರುತ್ತೆ. ಪ್ರೀತಿ ಇಲ್ಲದೆ ಇರ್ತಕ್ಕಂತ ಮನುಷ್ಯ ಯಾರೂ ಇಲ್ಲ. ಮಾನವ ಒಂದು ಪ್ರೀತಿಯ ಸಾಗರ ಆಗರ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪ್ರೀತಿ ಅನ್ನೋ ಒಂದು ಸಂಪೂರ್ಣ ಸ್ಥಿತಿ ಎಲ್ಲ ಮನುಷ್ಯನಲ್ಲೂ ಇದೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯ ಅಂತ ಪ್ರೀತಿಯ ಆಗರವನ್ನ ಅಶಾಶ್ವತವಾದ ವಸ್ತುವಿನಲ್ಲಿ ಇಡ್ತಾನೆ ಹೊರತು ಅವನು ಶಾಶ್ವತವಾದ ಪರಮಸತ್ಯದಲ್ಲಿ ಇಡಲ್ಲ. ಸೊ ಹಂಗಾಗಿ ಅವನು ಅಶಾಶ್ವತವಾದಂತ ವಸ್ತುಗಳ ಅವನಿಗೆ ದೊರಕುತ್ತೆ, ಆದ್ರೆ ಶಾಶ್ವತವಾದಂತ ವಸ್ತು ದೊರಕಲ್ಲ, ಪರಮಸತ್ಯ ದೊರಕಲ್ಲ. ಹಂಗಾಗಿ ನಾವು ಶಾಶ್ವತವಾದಂತ ಪರಮಸತ್ಯದ ಮೇಲೆ ನಮ್ಮ ಅತೀವ್ರವಾದಂತ ಪ್ರೀತಿಯನ್ನ ಉಪಯೋಗ ಮಾಡಬೇಕು, ಅದ್ರ ಮೇಲೆ ಪ್ರೀತಿ ತೋರಿಸ್ಬೇಕು. ಆವಾಗ ನಮ್ಮಲ್ಲಿರ್ತಕ್ಕಂಥ ದೈವ ನಾನು ಒಂದಾಗ್ತೇವೆ. ಪರಮಸತ್ಯವನ್ನ, ದೈವ ಸಾಕ್ಷಾತ್ಕಾರವನ್ನ, ದೈವದ ಅನುಭವವನ್ನ ಪಡಿತೇವೆ. ದೈವದ ಅನುಭವ ನಮಗೆ ಆಗುತ್ತೆ. ಇದು ಭಕ್ತಿಯ ಒಂದು ಪೂರ್ಣ ಸ್ಥಿತಿ. ಹಂಗೆ ನಮ್ಮ ಮನಸ್ಸು ಯಾವಾಗ್ಲೂ ಏಕಾಗ್ರಗೊಳಿಸಿದ್ರೆ ಮಾತ್ರ ನಮಗೆ ಅದು ಸಿಗುತ್ತೆ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಹೇಗಿದೆ ಅಂದ್ರೆ, ಈ ಒಂದು ರಾತ್ರಿ ಆಗಿರುತ್ತೆ, ಪೂರ್ಣ ಕತ್ಲೆ, ಎಲ್ಲಿ ನೋಡಿದ್ರು ಕತ್ಲೆ. ಅಂತ ಕತ್ಲೆಯಲ್ಲಿ ಒಂದ್ ನಾಯಿ ಒಂದ್ ಕಡೆ ಮಲಗಿರುತ್ತೆ. ಅದು ಏನನ್ನೋ ಕಂಡು ಹೆದರ್ಬಿಡುತ್ತೆ. ಹೆದರ್ಬಿಟ್ಟು ನನಗೆ ಎಲ್ಲೋ ಇನ್ನೊಂದು ನಾಯಿ ಇದೆ, ಅದು ನನಗೆ ಸಹಾಯಕ್ಕೆ ಬರುತ್ತೆ ಅಂತ ನಂಬಿ ಎತ್ತಿ ಎತ್ತಿ ಬೊಗಳ್ತಾ ಇರುತ್ತೆ. ನಮ್ಮ ಭಕ್ತಿ ಹೆಂಗೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಸೊ ಆ ತರ ನಮ್ಮ ಭಕ್ತಿ ಈಗ ಹೋಗಿದೆ. ಸೊ ಎಲ್ರೂ ಭಕ್ತ ಪ್ರಹ್ಲಾದನ ಕಥೆಯನ್ನ ಕೇಳಿರಬಹುದು. ಭಕ್ತ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪು ಕೇಳಿರ್ತೀರಿ, ಎಲ್ಲರೂ ಕೇಳಿರ್ತೀರ. ಸೊ ಭಕ್ತ ಪ್ರಹ್ಲಾದ ಬಂದು ಅಚಲ ದೇವರ ಮೇಲೆ ಅಚಲವಾಗಿ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವನು. ಪೂರ್ತಿ ನಂಬಿಕೆ, ಪೂರ್ತಿ ಅಂದ್ರೆ ಪೂರ್ತಿ ಏನೂ ಇಲ್ಲ ಅದರಲ್ಲಿ, ದೈವ ಬಿಟ್ಟರೆ ಬೇರು ಏನೂ ಇಲ್ಲ ಅಂತ ತಿಳ್ಕೊಂಡಿರೋನು. ಅವನು ಆಸ್ತಿಕ. ಹಿರಣ್ಯಕಶಿಪು ದೇವರ ಮೇಲೆ ಪೂರ್ತಿಯಾಗಿ ನಂಬಿಕೆನೇ ಇಲ್ಲ. ಒಬ್ಬ ಪೂರ್ತಿಯಾಗಿ ನಂಬಿದಾನೆ, ಇನ್ನೊಬ್ಬ ಪೂರ್ತಿಯಾಗಿ ನಂಬಿಲ್ಲ. ಪೂರ್ತಿಯಾಗಿ ನಂಬಿರ್ತಕ್ಕಂಥ ಪ್ರಹ್ಲಾದ ಆಸ್ತಿಕ, ಪೂರ್ತಿಯಾಗಿ ನಂಬದೇ ಇರತಕ್ಕಂತ ಹಿರಣ್ಯಕಶಿಪು ನಾಸ್ತಿಕ. ಆದ್ರೆ ಕಂಬದಲ್ಲಿ ಹೊಡೆದು ಪ್ರತ್ಯಕ್ಷ ಆದಂತ ದೈವ ಪ್ರಹ್ಲಾದನಿಗೂ ಕೂಡ ಮೋಕ್ಷ ಕೊಟ್ರು, ಹಿರಣ್ಯಕಶಿಪುಗೂ ಕೂಡ ಮುಕ್ತಿ ಸಿಕ್ತು. ಒಬ್ಬ ಪೂರ್ತಿಯಾಗಿ ನಂಬದಿರೋನ್ಗೂ ಸಿಕ್ತು, ಇನ್ನೊಬ್ಬ ಪೂರ್ತಿಯಾಗಿ ನಂಬದೇ ಇರೋನ್ಗೂ ಸಿಕ್ತು. ಆದ್ರೆ ನಮ್ಮ ಭಕ್ತಿ ಯಾವ ರೀತಿ ಇದೆ ಅಂದ್ರೆ, ಈ ಕಡೆ ಪೂರ್ತಿಯಾಗಿ ನಂಬೂ ಇಲ್ಲ, ಆ ಕಡೆ ಪೂರ್ತಿಯಾಗಿ ನಂಬೂ ಇದೆ, ಮಧ್ಯಸ್ಥಿತಿಯಾಗಿ ಹೋಗ್ಬಿಟ್ಟಿದೆ. ಹೆಂಗಿದೆ ಅಂದ್ರೆ, ಒಂದು ಸಿಂಬಳದಲ್ಲಿ ನೊಣ ಸಿಕ್ಕಿ ಹಾಕೊಂಡಂತೆ ಅಂತ. ಈ ನೊಣ ಇಷ್ಟಪಟ್ಟು ಏನಾಗ್ತದೆ, ಸಿಂಬಳಕ್ಕೆ ಹೋಗಿ ತಿನ್ಬೇಕು ಅಂತ ಆಸೆಯಿಂದ ಹೋಗಿ ಕೂತ್ಕೊಳ್ಳುತ್ತೆ. ಈ ಕಡೆ ಅದನ್ನು ತಿನ್ನಕ್ಕಾಗ್ದಲೆ, ಅದನ್ನ ಹೊರಗಡೆ ಬರಕ್ಕಾಗ್ದಲೇನು ಕೂಡ ಅದು ಒದಾಡಿ ಹಂಗೆ ಸಿಗಾಕೊಂಡಿದೆ. ಹಂಗೆ ನಮ್ಮ ಭಕ್ತಿಯ ಸ್ಥಿತಿ ಹೀಗಾಗೋಗಿದೆ. ನಮ್ಮ ಭಕ್ತಿಯ ಸ್ಥಿತಿ ಪೂರ್ತಿಯಾಗಿ ನಂಬಿದೀವಿ, ಪೂರ್ತಿಯಾಗಿ ನಂಬೂ ಇಲ್ಲ, ಅರ್ಧರ್ಧ. ಸೊ ಹೀಗಾಗಿ ನಮಗೆ ಆ ಪೂರ್ತಿಯಾದಂತ ದೈವ ಸ್ಥಿತಿಯ ಅನುಭವ ನಮಗೆ ದೊರಕೋದಿಲ್ಲ. ಹಾಗಿದ್ರೆ
ನಮಗೆ ಅದನ್ನ ದೊರಕೋದಿಲ್ಲ. ಮೊದಲನೇದಾಗಿ ಯಾವುದೇ ಒಂದು ಈ ಭಕ್ತಿ ಮಾರ್ಗದಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಮನಸ್ಸನ್ನ ಏಕಾಗ್ರಗೊಳಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮನಸ್ಸನ್ನ ಏಕಾಗ್ರಗೊಳಿಸ್ತಾ ನಾವು ದೈವದ ಅನುಭವವನ್ನ ಪಡಿಬಹುದು. ಈ ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತ ವಿಭಿನ್ನವಾದವನು ಯಾಕೆ ಅಂದ್ರೆ, ಮನುಷ್ಯ ತನ್ನಲ್ಲಿರ್ತಕ್ಕಂಥ ಊಹಾ ಶಕ್ತಿ ಮತ್ತೆ ಚಿಂತನಾ ಶಕ್ತಿ, ಮನೋಶಕ್ತಿ ಮತ್ತೆ ಮನಸ್ಸಿನಲ್ಲಿ ಆಲೋಚಿಸ್ತಕ್ಕಂಥ ಭಾವನೆಯಿಂದ ಅವನು ವಿಭಿನ್ನವಾಗಿದ್ದಾನೆ. ಅದು ಇರೋದ್ರಿಂದ ಆ ಒಂದು ಊಹಾ ಶಕ್ತಿ ಇರೋದ್ರಿಂದ ಮನುಷ್ಯನಿಗೆ ಮಾತ್ರನೇ ದೈವದ ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯ, ಮುಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ. ಅದಕ್ಕೆ ಮೂಲ ಸ್ಥಿತಿ ಏನಂದ್ರೆ, ಆ ದೈವವನ್ನ, ದೈವದ ಅನುಭವವನ್ನ, ದೈವದ ಇರುವಿಕೆಯನ್ನ ನಾವು ಕಾಣಬೇಕು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಗರವಾದ ಪ್ರೀತಿಯನ್ನ, ಶಾಶ್ವತವಾದಂಥ ಪರಮಸತ್ಯವನ್ನ ಮೇಲೆ ಇಡಬೇಕು. ಗೌರವ, ಅತ್ಯುನ್ನತವಾದಂಥ ಗೌರವ, ದ ಗ್ರೇಟೆಸ್ಟ್ ಗಾಡ್ ಈಸ್ ಎವ್ರಿಥಿಂಗ್, ದೈವನೇ ಎಲ್ಲ, ದೈವ ಬಿಟ್ಟು ಏನೂ ಇಲ್ಲ ಅನ್ನೋ ಒಂದು ಸ್ಥಿತಿಯನ್ನ ನಾವು ಅರ್ಥಕೋಬೇಕು. ಮತ್ತೆ ಮೂರನೇದು, ಮನಸ್ಸನ್ನ ಅದೇ ವಸ್ತುವಿನ ಮೇಲೆ ಏಕಾಗ್ರಗೊಳಿಸಬೇಕು. ಮನಸ್ಸು ಒಂದು ತುಂಬಾ ಅತ್ಯುನ್ನತವಾದಂತ ಒಂದು ಅಂಶ ದೈವದ ಅನುಭವವನ್ನ ಪಡೆಯೋದಕ್ಕೆ. ಈ ಒಂದು ಹನಿ ಹೆಂಗಿರುತ್ತೆ, ಒಂದು ಹನಿ ಪ್ರತಿ ಈ ಮಳೆಯಿಂದ ಬಿದ್ದಂತ ಒಂದು ಹನಿ ಪ್ರತಿ ಕ್ಷಣ ತನ್ನ ತಪನ ಮಾಡ್ತಾ ಇರ್ತದೆ. ಏನಂದ್ರೆ ತಾನು ಸಮುದ್ರ ಸೇರ್ಬೇಕು ಅನ್ನೋ ತಪನ ಅದು. ಆ ಒಂದು ಹನಿ, ನೀರಿನ ಹನಿ, ಅದರ ಯಾವುದೇ ಕ್ಷಣದಲ್ಲೂ ಕೂಡ, ಪ್ರತಿ ಕ್ಷಣದಲ್ಲೂ ಕೂಡ ಅದರ ಹನಿ ಯಾವಾಗ್ಲೂ ನಾನು ಸಮುದ್ರ ಸೇರ್ಬೇಕು ಅನ್ನೋ ಒಂದು ಸ್ಥಿತಿ ಅದು, ಆ ಒಂದು ಹನಿದು. ಅದಕ್ಕೆ ಅದೇನ್ ಮಾಡುತ್ತೆ, ಅದು ಯಾವಾಗ ನೋಡಿದ್ರು ನಾನು ಸೇರ್ಬೇಕು ಅನ್ನೋ ಭಾವನೆಯಿಂದ ಎಲ್ಲೆಲ್ಲೋ ಕಾಡಲ್ಲಿ, ಮೇಡಲ್ಲಿ, ಬೆಟ್ಟ ಕಣಿವೆಗಳಲ್ಲಿ ಹರಿದು 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 ಹೋಗಿ ಕೊನೆಗೆ ಸಮುದ್ರ ಸೇರುತ್ತೆ. ಹಂಗೆ ಆಮೇಲೆ ಸೇರಿ ಆ ಹನಿ ಸಮುದ್ರದಲ್ಲಿ ಬೆರೆತು ಹೋಗುತ್ತೆ. ಸಮುದ್ರದಲ್ಲಿ ಬೆರೆತು ತಾನು ಸಮುದ್ರದಲ್ಲಿ ಬೆರೆತು ಹೋಗಿದ್ದೀನಿ ಅನುಭವಿಸ್ತಾ ಆ ಹನಿ ತಾನು ಇವಾಗ ಎಂತ ಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ, ತಾನು ತಾನೇ ಸಮುದ್ರ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಸೊ ಅಂತ ಭಾವನೆ, ಸಮುದ್ರ ಸೇರ್ಬೇಕು ಅನ್ನೋ ಭಾವನೆ ಹನಿಗೆ ಹೇಗಿದೆಯೋ ಹಂಗೆ ನಾವು ಕೂಡ ದೈವವನ್ನ ಸೇರ್ಬೇಕು ಅನ್ನೋ ತಪನ ಇರ್ಬೇಕು. ನಮ್ ಹೇಗಿರ್ಬೇಕು ಅಂದ್ರೆ, ನಮ್ಮ ಕನಸು, ನಮ್ಮ ಆಲೋಚನೆ, ನಮ್ಮ ಕ್ರಿಯೆ ಪ್ರತಿಯೊಂದು ಕೂಡ ದೈವದ ಮಾರ್ಗವಾಗೇ ಚಲಿಸಬೇಕು. ಆವಾಗ ಮಾತ್ರ ಅನಂತ ಬಯಲು ಆದಂತ ಅಪ್ರತಿಮ ಅಗೋಚರವಾದಂತ ಸತ್ಯ ವಸ್ತುನಲ್ಲಿ, ಆ ಬಟ್ಟ ಬಯಲಲ್ಲಿ ಬೆರೆಯೋದಕ್ಕೆ ಸಾಧ್ಯ. ಅದೇ ರೀತಿ ನಾವು ಬೆರಿತಾ ಬೆರಿತಾ, ಬಟ್ಟ ಬಯಲಲ್ಲಿ ಬೆರಿತಾ, ಆ ದೈವದಲ್ಲಿ ಬೆರಿತಾ ಬೆರಿತಾ ನಮ್ಮ ಮನಸ್ಸಿನ ಸ್ಥಿತಿ ಹೇಗಾಗುತ್ತೆ ಅಂತಂದ್ರೆ, ಆ ದೈವದ ಅನುಭವವನ್ನ ಪರಿಪೂರ್ಣವಾಗಿ ಅನುಭವಿಸುತ್ತೆ. ಆ ದೈವದ ಅನುಭವವನ್ನ ಪರಿಪೂರ್ಣವಾಗಿ ಅನುಭವಿಸ್ತಾ ತಾನು ದೈವನೇ ಅನ್ನೋ ಒಂದು ಸಂಪೂರ್ಣ ಸ್ಥಿತಿಯನ್ನ ಅರಿತುಕೊಳ್ಳುತ್ತೆ. ಹೇಗೆ ಹನಿ ತಾನೇ ತಾನು ಸಮುದ್ರ ಅಂತ ಹೇಗೆ ಅಂದ್ಕೊಂತು, ಹಂಗೆ ವ್ಯಕ್ತಿ, ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ದೈವ ಒಂದೇ, ತಾನು ದೈವ ಬೇರೆ ಅಲ್ಲ, ದೈವನೇ ನಾನು ಅಂತ ಅಂದ್ಕೊಳ್ಳುತ್ತೆ. ಅವನ್ಯಾರು ನಾನು ಯಾರು ಬೇರೆಲ್ಲಿ, ಅರಿವು ದೈವ ನಾನು ಎಲ್ಲ ಒಂದೇ ಅನ್ನೋ ಒಂದು ಸಂಪೂರ್ಣ ಸ್ಥಿತಿಯನ್ನ ಅದು ಪಡೆಯುತ್ತೆ. ಸೊ ಇದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂಥದ್ದು ಭಕ್ತಿಯ ಒಂದು ತೀವ್ರವಾದಂಥ ಭಕ್ತಿ. ತೀವ್ರವಾದಂಥ ಭಕ್ತಿ ಅಂತಂದ್ರೆ
ಆ ದೈವದಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು, ನಮ್ಮ ಕ್ರಿಯೆಯಲ್ಲಾಗ್ಲಿ ನಮ್ಮ ಆಲೋಚನೆಗಳಲ್ಲಾಗ್ಲಿ. ಇದಕ್ಕೆ ಸಾಧನೆಗೆ ಮೂಲ ಅಂಶನೇ ಮನಸ್ಸು. ಅದನ್ನ ಯಾವಾಗ್ಲೂ ನಾವು ಏಕಾಗ್ರ ಚಿತ್ತದಿಂದ ಇಟ್ಕೋಬೇಕು, ಏಕಾಗ್ರದಲ್ಲಿ ಇಟ್ಕೋಬೇಕು. ಏಕಾಗ್ರ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ನಾವು ಅದನ್ನ ಇದ್ ಮಾಡ್ಬೇಕು. ನಮ್ಮ ಮೂಲ ಉದ್ದೇಶನೇ, ನಮ್ಮ ಜೀವನದ ಉದ್ದೇಶನೇ ಆ ಬಟ್ಟ ಬಯಲು, ಆ ಸಮುದ್ರ. ಆ ಬಟ್ಟ ಬಯಲನ್ನು ಸೇರೋದೇ ಮನುಷ್ಯ ಮೂಲದ ಮನುಷ್ಯ ಜೀವನದ ಮೂಲ ಉದ್ದೇಶ ಅಂತ ತಿಳಿದು, ನಮ್ಮ ಕನಸು ನನಸು ಯಾವಾಗ್ಲೂ ನಾವು ವ್ಯರ್ಥ ಮಾಡದೇನೆ ನಾವು ಸಮುದ್ರ ಅಥವಾ ಬಯಲನ್ನ ತಲುಪೋದಕ್ಕೆ ನಮ್ಮ ಜೀವನವನ್ನು ಸವಿಸ್ಬೇಕು. ಈ ಆದ್ರೆ ನಾವು ನಮ್ಮ ಮನಸ್ಸು ಯಾವಾಗ್ಲೂ ಇಂದ್ರಿಯಗಳ ಕಡೆ ಇಂದ್ರಿಯಗಳ ಕಡೆ ನಾವು ಯಾವಾಗ್ಲೂ ಇಂದ್ರಿಯಗಳ ಮೋಹದಲ್ಲೇ ಒಳಗಾಗ್ತಿರ್ತೀವಿ. ಏನೋ ಹೇಳ್ತಾರೆ, ಯಾವುದು 70 ಕೋಟಿ ಹೆಣ್ಣಿಗಾಗಿ, 70 ಕೋಟಿ ಹೊಣ್ಣಿಗಾಗಿ, 70 ಕೋಟಿ ಮಣ್ಣಿಗಾಗಿ, ಆದರೆ ನಿನಗೆ ಸತ್ತವರು ಯಾರೂ ಇಲ್ಲ ಕಾಣ ಗುಹೇಶ್ವರ. ಅಂದ್ರೆ ನಮ್ಮ ಜೀವನದ ಅರ್ಥ ಹೇಗಿದೆ ಅಂದ್ರೆ, ನಾವು ಜೀವನವನ್ನ ಬರೀ ಈ ಮೂರೇ, ಯಾವ ದೇಶ ಯಾವ ಕಾಲ ಯಾವ ಯುಗಗಳನ್ನು ನೋಡಿದ್ರು ಕೂಡ ನಾವು ಯಾವಾಗ್ಲೂ ಈ ಮೂರಕ್ಕೆ, ಹೆಣ್ಣು ಹೊಣ್ಣು ಮಣ್ಣು ಎಂಬ ಆಸೆಯಲ್ಲಿ ನಾವು ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ಯಾವಾಗ್ಲೂ ಅದರ ಆಲೋಚನೆಯಲ್ಲೇ ಹರಿದು ಬಿಡ್ತಾ ಇದ್ದೀವಿ. ಆ ನಮ್ಮ ಮನಸ್ಸಿನ ಆಲೋಚನೆಗಳು ಬರೀ ಅದರಲ್ಲೇ ಇದೆ, ಅದು ಬಿಟ್ಟರೆ ಬೇರೆ ಏನು ಇಲ್ಲ. ಸೊ ಹಂಗಾಗಿ ನಮ್ಮ ಮನಸ್ಸಿನ ಆಲೋಚನೆಗಳು ಅದರಲ್ಲೇ ಇರೋದ್ರಿಂದ ನಮಗೆ ಅದು ಮಾತ್ರ ಸಿಗ್ತಾ ಇದೆ. ಆದ್ರೆ ಶಾಶ್ವತವಾದಂತ ಒಂದು ಶಾಶ್ವತವಾದಂತ ಪರಿಪೂರ್ಣವಾದಂತ ಪರಮ ಸತ್ಯವಾದಂತ ಆ ದೈವದ ಸ್ಥಿತಿ ಅಂತೂ ನಮಗೆ ಸಿಗ್ತಾ ಇಲ್ಲ. ಹೇಗೆ ನಮ್ಮ ಮನಸ್ಸು ಹೇಗಿದೆ ಈಗಿನ ಸ್ಥಿತಿಯಲ್ಲಿ ಅಂತ ಒಂದು ವ್ಯಾಖ್ಯಾನ ಒಂದರಲ್ಲಿದೆ. ಒಂದು ಹುಚ್ಚು ಕೋತಿ ಇರುತ್ತೆ. ಆ ಹುಚ್ಚು ಕೋತಿ, ಅದು ಕೋತಿ ಅನ್ನೋದು ಮೊದಲೇ ಚಂಚಲ ಸ್ವಭಾವದಲ್ಲಿರ್ತಕ್ಕಂಥದ್ದು. ಆ ಚಂಚಲ ಸ್ವಭಾವದಲ್ಲಿರ್ತಕ್ಕಂಥ ಕೋತಿಗೆ ಯಾರೋ ಸಾರಾಯಿ ಕುಡಿಸಿದ್ರೆ, ಮದ್ಯಪಾನವನ್ನು ಕುಡಿಸ್ತಾರಂತೆ. ಅಂತ ಕೋತಿಗೆ ಇವಾಗ ಮೊದಲೇ ಚಂಚಲ ಸ್ವಭಾವದಲ್ಲಿರ್ತಕ್ಕಂಥದ್ದು, ಅದಕ್ಕೆ ಮದ್ಯಪಾನ ಬೇರೆ ಕುಡಿಸಿದ್ರು, ಇನ್ನು ಅದರ ಸ್ಥಿತಿ ಅಯೋಮಯ. ಅದು ಸಾಲದೆ ಅಂತ ಯಾವುದೋ ಚೇಳು ಬೇರೆ ಕುಟುಕ್ತಂತೆ. ಆ ಮೊದಲೇ ಕೋತಿ ಚಂಚಲ ಸ್ವಭಾವದ್ದು, ಆ ಕೋತಿಗೆ ಮದ್ಯಪಾನ ಬೇರೆ ಕುಡಿಸಿದೀವಿ. ಈ ಮದ್ಯಪಾನ ಕುಡಿಸೋದಲ್ದಲೇನೆ ಚೇಳು ಬೇರೆ ಕುಟುಕ್ತು. ಅಂತ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಇನ್ನೊಂದು ಪಿಶಾಚಿಯನ್ನು ಬಿಟ್ಕೊಳ್ತಂತೆ. ಅದ್ರ ಆ ಒಂದು ಕೋತಿಯ ಕತೆ ವ್ಯಥೆ ಹಂಗೆ. ಈ ಹುಚ್ಚು ಕೋತಿ ಅನ್ನೋದು ಮನಸ್ಸು. ಆ ಮನಸ್ಸಿಗೆ ನಾವು ಆಸೆ ಅಂತಕ್ಕಂಥ ಸುರವನ್ನು ಕುಡಿಸ್ಬಿಟ್ಟಿದೀವಿ, ಮದ್ಯಪಾನವನ್ನು ಕುಡಿಸ್ಬಿಟ್ಟಿದೀವಿ. ಅದಕ್ಕೆ ಮತ್ತೊಬ್ಬರ ಸಂತೋಷ ಅಥವಾ ಜಯ ಅವನ್ನ ಸಹಿಸಲಾರದೆ ಇರತಕ್ಕಂಥ ಒಂದು ಅಸೂಯೆಯನ್ನ ಚೇಳು ಕುಟ್ಬಿಟ್ಟಿದೆ. ಅದ್ರ ಮೇಲೆ ನಾನು ಎನ್ನುವ ಅಹಂಕಾರದ ಪಿಶಾಚಿ ಬಿಟ್ಕೊಂಡ್ಬಿಟ್ಟಿದೆ. ಈಗ ಮನಸ್ಸಿನ ಸ್ಥಿತಿ, ಈಗಿನ ಮನಸ್ಸಿನ ಸ್ಥಿತಿಯೇ ಅದಾಗೋಗಿದೆ. ಸೊ ಇಂಥ ಮನಸ್ಸನ್ನ ನಾವು ತಿಳಿಯಾಗಿಸ್ಬೇಕು. ಇಂಥ ಮನಸ್ಸನ್ನ ನಾವು ತಿಳಿಯಾಗಿಸಿದ್ರೆ ಮಾತ್ರ ನಾವು ಆ ದೈವದ ಒಂದು ಸ್ಥಿತಿಯನ್ನ ಪಡೆಯೋದಕ್ಕೆ ಸಾಧ್ಯ. ಆ ಮನಸ್ಸನ್ನ ಅದಕ್ಕೋಸ್ಕರನೇ ಭಕ್ತಿಯಲ್ಲಿ ಮೂಲವಾಗಿ ನಾವು ಒಂದೇ ಒಂದು ವಸ್ತುವಿನೆಡೆಗೆ ಮನಸ್ಸನ್ನ ಏಕಾಗ್ರಗೊಳಿಸ್ತಾ ಇದ್ದೇವೆ. ಇದು ಮೂಲ ವಸ್ತು, ಇದೇ ಮೂಲ ಸ್ಥಿತಿ, ಅದೇ ಭಕ್ತಿಯ ಪೂರ್ವ ಅತ್ಯುನ್ನತ ಸ್ಥಿತಿ. ಒಂದೇ ವಸ್ತುವಿನೆಡೆಗೆ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸಿ ಆ ವಸ್ತುವೇ ನಾನಾಗುವ ಒಂದು ಪರಿಪೂರ್ಣ ಸ್ಥಿತಿ, ಅದೇ ಭಕ್ತಿಯ ಒಂದು
ಒಂದು ಉಚ್ಚ ಸ್ಥಿತಿಯ ಒಂದು ರೀತಿ. ಹೇಗೆ ನಮ್ಮ ಅದು ಹೇಗೆ ಸಾಧ್ಯ ಅಂತ. ಇವಾಗ ನಮ್ಮ ಮನಸ್ಸು ಒಂದು ಸಮುದ್ರ ಅಂತ ತಿಳ್ಕೊಳ್ಳಿ. ಆ ಸಮುದ್ರದಲ್ಲಿ ಇರ್ತಕ್ಕಂತ ಅಲೆಗಳು ನಮ್ಮ ಆಲೋಚನೆಗಳು. ಸಮುದ್ರದಲ್ಲಿ ಇರುವ ಒಂದು ಆಳವನ್ನ ಅಥವಾ ಸಮುದ್ರದ ಒಳಗೆ ಅಡಗಿರುವ ಒಂದು ಅಮೂಲ್ಯ ವಸ್ತುಗಳನ್ನು ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ಸಮುದ್ರದ ಅಲೆಗಳು ಹೇಳ್ತಾ 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 ಇರೋದ್ರಿಂದ ಆಳನೇ ಗೊತ್ತಿಲ್ಲ, ಸಮುದ್ರದ ಆಳನೂ ಗೊತ್ತಿಲ್ಲ, ಅದರಲ್ಲಿ ಏನೇನಿದೆ ಅಂತಲೂ ಗೊತ್ತಿಲ್ಲ. ಸೊ ಸಮುದ್ರದ ಅಲೆಗಳು ಕಡಿಮೆಯಾಗಿ ಅದರಲ್ಲಿರ್ತಕ್ಕಂಥ ಮಣ್ಣು ಕಲ್ಮಶಗಳು ಏನಿದೆಯೋ ಅದೆಲ್ಲ ಆಳಕ್ಕೋದ್ರೆ, ಅದೆಲ್ಲ ಕಡಿಮೆ ಆಗೋದ್ರೆ, ಅವಾಗ ನಾನು ಸಮುದ್ರದಲ್ಲಿರ್ತಕ್ಕಂಥ ಆಳವನ್ನ, ಸಮುದ್ರದ ಆಳವನ್ನ, ಸಮುದ್ರದಲ್ಲಿರುವ ಅಮೂಲ್ಯ ವಸ್ತುಗಳನ್ನ ನೋಡೋದಕ್ಕೆ ನನಗೆ ಸಾಧ್ಯವಾಗುತ್ತೆ. ಹಾಗೆ ನನ್ನ ಮನಸ್ಸಿನ ಅಲೆಗಳು, ನನ್ನ ಕೋಪ, ಭಯ, ಹೆದರಿಕೆ, ಅನೇಕ ಅನೇಕ ಆಲೋಚನೆಗಳು, ಸೊ ಇವು ಆಲೋಚನೆಗಳೇ ಅಲೆಗಳು. ಸೊ ಇಂಥ ಅಲೆಗಳನ್ನ ನಾನು ಅದನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಅಂತ ಮನಸ್ಸಿನ ಅಲೆಗಳನ್ನ ಕಡಿಮೆ ಮಾಡಿದಾಗ ಮತ್ತೆ ಆ ಮನಸ್ಸನ್ನ ಅಶುದ್ಧವನ್ನ ತಿಳಿಗೊಳಿಸಿ ನಿರ್ಮಲ ಮಾಡಿದಾಗ ಅದರ ಪೂರ್ವೀಕ ಸ್ಥಿತಿಯಾದಂಥ ಆ ದೈವವನ್ನ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ನಾವು ಮನಸ್ಸನ್ನ ತಿಳಿಗೊಳಿಸದೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಯಥೇಚ್ಛವಾಗಿ ಇದು ಮಾಡ್ತಾ ಇದ್ರೆ ನಾವು ದೈವವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಭಕ್ತಿ ಮಾರ್ಗದಲ್ಲಿ ಪೂರ್ಣವಾಗಿ ಹೇಳಿರ್ತಕ್ಕಂಥದ್ದೇ ಏಕಾಗ್ರಗೊಳಿಸುವಂತ ಒಂದು ಸಂಪೂರ್ಣ ಸ್ಥಿತಿ. ಸೊ ಮನಸ್ಸನ್ನ ಏಕಾಗ್ರಗೊಳಿಸಿದರೆ ನಾವು ಅಶುದ್ಧವನ್ನೂ ತೆಗಿಬಹುದು ಮತ್ತೆ ಆಲೋಚನೆಗಳನ್ನು ಕೂಡ ನಿಯಂತ್ರಿಸಬಹುದು. ಈ ಎರಡೂ ಆದಾಗ ಅದರ ಅದರ ಹಿಂದಿನ ಪೂರ್ಣ ಸ್ಥಿತಿಯಾದಂಥ ಅಮೂಲ್ಯವಾದಂತ ಅಪ್ರತಿಮ ಅನಂತ ಅಗೋಚರ ನಿರ್ವಿಕಾರ ಪರಬ್ರಹ್ಮ ಸ್ಥಿತಿಯಾದಂತ ಪರಮ ವಸ್ತುವಿನ ಸ್ಥಿತಿಯನ್ನ ನಾನು ಕಾಣೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಭಕ್ತಿ ಮತ್ತೆ ಭಗವಂತ ಮತ್ತೆ ಭಕ್ತ ಈ ಮೂರನ್ನ ತಗೊಂಡ್ರೆ ಭಗವಂತ ಮತ್ತು ದೈವ ಭಗವಂತ ಮತ್ತು ಭಕ್ತನ ಸಂಬಂಧನೇ ಭಕ್ತಿ. ಅಂದ್ರೆ ಅರ್ಥ ದೈವದಲ್ಲಿ ಅವನ ಜೊತೆ ಅವನ್ನ ಪ್ರೀತಿಸೋದು, ಅವನ ಜೊತೆ ಬೆರೆಯೋದು, ಅವನೇ ನಾನು ಆಗೋದು. ಅವನು ಬಿಟ್ರೆ ನಾನಿಲ್ಲ, ನನ್ನ ಬಿಟ್ರೆ ಅವನಿಲ್ಲ ಅನ್ನೋ ಒಂದು ನಿಜವಾದಂತ ಸ್ಥಿತಿಯನ್ನ ಅರಿತುಕೊಳ್ತಕ್ಕಂಥದ್ದು. ದೈವ ಅನ್ನೋದು ಎಲ್ಲ ಕಡೆ ಇದೆ. ಎಲ್ಲಿದೆ ಅಂದ್ರೆ ಎಲ್ಲ ಕಡೆ, ಎಲ್ಲರಲ್ಲಿಯೂ ದೈವನೇ ತುಂಬಿ ಹರಿತಾ ಇದೆ. ಅಂತ ಸ್ಥಿತಿಯನ್ನ ನಾನು ಅರಿತ ಕ್ಷಣದಿಂದ ನಾನೇನ್ ಮಾಡ್ಬೇಕು ಅಂದ್ರೆ ಕಂಡವರಿಗೆ ಕೈ ಮುಗಿಯುವನೇ ನಿಜವಾದ ಭಕ್ತ. ಅಂದ್ರೆ ದೈವ ಇಲ್ಲಿ ಒಳ ಅರ್ಥ ಏನಂದ್ರೆ, ದೈವ ಮೊದಲನೇದಾಗಿ ಹೇಳಿರುವ ಪ್ರಕಾರ ದೈವ ಎಲ್ಲಿಯೂ ಎಡಬಿಡದೆ ಯಾವಾಗ್ಲೂ ಸದಾ ಹರಿತಾನೇ ಇರ್ತಕ್ಕಂತೆ, ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ದೈವ. ಚೈತನ್ಯ ಶಕ್ತಿಯಾಗಿ ವಿಶ್ವದಲ್ಲಿ ವಿಶ್ವಕಾಂತ ಶಕ್ತಿಯಾಗಿ ಜೀವಿಯಲ್ಲಿ ಜೀವಕಾಂತ ಶಕ್ತಿ ಜೀವಿಯ ಜೀವಾತ್ಮನಾಗಿರ್ತಕ್ಕಂತ ಆ ದೈವ ಎಲ್ಲರಲ್ಲೂ ಇದೆ ಅನ್ನೋ ಒಂದು ಪರಿಪೂರ್ಣ ಭಾವನೆಯನ್ನ ಪಡೆದಂತ ಕ್ಷಣದಿಂದ ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಆ ಕೈ ಮುಗಿಯೋತಕ್ಕಂಥದ್ದು, ಕೈ ಮುಗಿದು ಅವರಿಗೆ ಕೈ. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತರೇ, ಯಾಕೆಂದ್ರೆ ಪ್ರತಿಯೊಬ್ರು ನಾವು ಯಾರನ್ನಾರು ಯೋಗ ಬಂಧುಗಳನ್ನು ನೋಡಿದಾಗ ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಮನಪೂರ್ವಕವಾಗಿ ಹೇಳ್ತೇವೆ. ಅಂದ್ರೆ ನಾವು ನನ್ನ ಮುಂದೆ ಕಾಣ್ತಕ್ಕಿರ್ತಕ್ಕಂಥ ನನ್ನ ಯೋಗ ಬಂಧು ನನ್ನ ದೈವ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಅನ್ನ ಪರಿಪೂರ್ಣ ಭಾವನೆ ಅಂತ ನಾನು ಹೇಳ್ತೇನೆ.
ಸೊ ಅದಕ್ಕೆ ನಾವೆಲ್ಲರೂ ಪೂರ್ಣವಾದಂತ ಭಕ್ತರು, ಪೂರ್ಣವಾದಂತ ಭಕ್ತರು. ಈ ಒಂದು ಬೀಜ ಇರುತ್ತದೆ, ಆ ಬೀಜ ಬೀಜ ಅದರ ನಿಜವಾದಂತ ಸಾರ್ಥಕತೆ ಯಾವಾಗ ಬರುತ್ತೆ ಅಂದ್ರೆ, ಆ ಬೀಜ ಭೂಮಿಯಲ್ಲಿ ಬಿದ್ದು ಆ ಭೂಮಿಯಲ್ಲಿ ಕೆಳಗೆ ಬೇರೂರಿ ಮೇಲೆ ಮೊಳಕೆ ಒಡೆದು ಸಸಿಯಾಗಿ ಎಲೆ ಸಸಿಯಾಗಿ ಮರವಾಗಿ ಎಲೆಗಳನ್ನು ತುಂಬಿ ಮಧ್ಯದಲ್ಲಿ ಹೂಗಳನ್ನು ಅರಳಿಸಿ ಕಾಯಾಗಿ ಹಣ್ಣಾಗಿ ಫಲವನ್ನು ನೀಡಿದಾಗ ಮಾತ್ರ ಅದು ಅದರ ನಿಜವಾದಂತ ಸಾರ್ಥಕತೆ. ಸೊ ಯಾರಿಗೂ ಗೊತ್ತಿಲ್ಲ, ಅದು ಬೀಜದಲ್ಲಿ ಎಲೆ ಯಾರಿಗೂ ಕಾಣಿಸಲ್ಲ, ಬೀಜದಲ್ಲಿ ಸಸಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಬೀಜದಲ್ಲಿ ಕಾಯು ಕಾಣಿಸಲ್ಲ, ಹಣ್ಣು ಕಾಣಿಸಲ್ಲ, ಆದ್ರೆ ಬೀಜನೇ ಮರವಾಗ್ತಕ್ಕಂಥದ್ದು. ಆ ಬೀಜಕ್ಕೆ ಬೇಕಾದಂತ ಸಾಮರ್ಥ್ಯ ಶಕ್ತಿ ಆ ದೈವ ಯಾವಾಗ್ಲೂ ಕೊಟ್ಟೇ ಇದೆ, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಹೆಮ್ಮರವಾಗಿ ಮತ್ತೊಬ್ಬರಿಗೆ ಫಲವನ್ನ ನೀಡ್ತಕ್ಕಂಥದ್ದು ಆ ಬೀಜ, ಅದೇ ಆ ಬೀಜದ ಶಕ್ತಿಯಾಗಿರ್ತದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಅಂತರ್ಗತವಾಗಿರ್ತಕ್ಕಂಥದ್ದು ದೈವ. ಸೊ ಅದೊಂದು ಬೀಜ. ಸೊ ಆ ದೈವವನ್ನ ನಾವು ದೈವ ಶಕ್ತಿಯನ್ನ ನಾವು ನಮ್ಮಲ್ಲಿರ್ತಕ್ಕಂಥ ಅನಂತ ಜ್ಞಾನದಿಂದ ನಾವು ಅದನ್ನ ಹೆಮ್ಮರವಾಗಿಸಿ ಸುಪ್ತವಾಗಿ ಅಡಗಿರುವ ಶಕ್ತಿಯನ್ನ ಹೊರಗಡೆ ತರ್ತಕ್ಕಂಥ ಒಂದು ಸ್ಥಿತಿಯನ್ನ ನಾವು ಪಡ್ಕೋಬೇಕು. ಇದೇ ನಿಜವಾದಂಥ ಭಕ್ತಿಗೆ, ಭಕ್ತಿಗೂ ಅರ್ಥ ನಿಜವಾದಂತಹ ಅರ್ಥ ಅದು. ಸೊ ಹೀಗೆ ಭಕ್ತಿ ಎನ್ನುವುದು ಪರಿಪೂರ್ಣ ಆಗೋದು ಅಂತಂದ್ರೆ ಮನಸ್ಸಿನಲ್ಲಿ ಪೂರ್ಣವಾಗಿ ಪೂರ್ಣವಾಗಿ ಪೂರ್ತಿಯಾಗಿ ದೈವದಲ್ಲಿ ತನ್ನಲ್ಲಿ ದೈವ, ದೈವದಲ್ಲಿ ನಾನು ಅನ್ನೋ ಒಂದು ಸ್ಥಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಅದೇ ತೀವ್ರವಾದಂತ ಭಕ್ತಿಯ ಪರಾಕಾಷ್ಠತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಭಕ್ತಿ ಅದ ಶ್ರದ್ಧೆ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್. ಶ್ರದ್ಧೆ ಅಂದ್ರೆ ಏನು ಅಂದ್ರೆ, ನಾನು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ನಾನು ಸಂಪೂರ್ಣವಾಗಿ ಏನೇ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೂ ಕೂಡ ಅದನ್ನ ಕಾರ್ಯೋನ್ಮುಖವಾಗಿ ಸಂಪೂರ್ಣವಾಗಿ ನಾನು ಸಮರ್ಪಿಸ್ಕೋಬೇಕು. ಅದರಲ್ಲಿ ಆ ಕ್ರಿಯೆಯಲ್ಲಿ ನಾನು ಬೇರೆ ಏನು ಆಲೋಚನೆ ಇರಬಾರ್ದು, ಆ ಕ್ರಿಯೆಯಲ್ಲಿ ನಾನು ಪೂರ್ಣ ತೊಡಗಬೇಕು, ಅದು ಶ್ರದ್ಧೆ. ಒಂದು ಕತೆ ಇದೆ ಏನಂದ್ರೆ, ಈ ಪಂಡರಿಪುರ ಅಂತ ಕೇಳಿರ್ಬಹುದು ಎಲ್ಲ ಇದರಲ್ಲಿ. ಸೊ ಆ ಪಂಡರಿಪುರ ಅಂತ ಒಂದು ಊರಲ್ಲಿ ಪಾಂಡುರಂಗ ಅಂತ ಒಬ್ಬ ಭಕ್ತ ಇದ್ದ. ಅವನ ದಿನನಿತ್ಯ ಕರ್ಮ ಏನಂತಂದ್ರೆ ತಂದೆ ತಾಯಿಯ ಸೇವೆ ಮಾಡೋದೇ ಅವನ ಕರ್ಮ, ನಿತ್ಯ ಕರ್ಮ ಅದೇ ಅವನದು. ಅವನೇ ಅದರಲ್ಲಿ ಅವನು ಎಷ್ಟು ಶ್ರದ್ಧೆ ಅವನಲ್ಲಿತ್ತು ಅಂತಂದ್ರೆ, ಅವರನ್ನ ಪ್ರತಿನಿತ್ಯ ಸ್ನಾನ ಮಾಡಿಸೋದಾಗ್ಲಿ, ಅವರಿಗೆ ಊಟ ಮಾಡಿಸೋದಾಗ್ಲಿ, ಅಷ್ಟು ಶ್ರದ್ಧೆ. ಅವನ ಶ್ರದ್ಧೆಗೆ ಮೆಚ್ಚಿ ಭಗವಂತ ವಿಠಲ ತಾನು ಬಂದು ಹೊರಗಡೆ ಅವರ ಮನೆಗೆ ಬಂದು, ನಾನು ದೈವ ಬಂದಿದ್ದೀನಿ ಬಾರಪ್ಪ ನಿನಗೇನ್ ಬೇಕು ಅಂತ ಕೇಳ್ಕೊಂಡ್ರೆ, ಅವ ಶ್ರದ್ಧೆ ತನ್ನ ತಂದೆ ತಾಯಿಯ ಸೇವೆಯಲ್ಲಿ ಮುಳುಗಿರ್ತಕ್ಕಂಥ ಪಾಂಡುರಂಗ ಅವನು ಹೇಳ್ತಾನಂತೆ, ಅವನ ನಾನು ಈಗ ನನ್ನ ತಂದೆ ತಾಯಿಯ ಸೇವೆಯಲ್ಲಿ ತೊಡಗ್ಬಿಟ್ಟಿದ್ದೀನಿ, ನಾನು ಈಗ ಬರೋದಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತು ಸ್ವಲ್ಪ ಸಮಯ ನೀವು ಕಾಯ್ಬೇಕಾಗತ್ತೆ. ದೇವರೇ ಬಂದರೂ ಕೂಡ ಅವನ ಶ್ರದ್ಧೆ ನೋಡಿ, ಆ ಶ್ರದ್ಧೆ ಎಷ್ಟು ಶ್ರದ್ಧೆ ಅಂದ್ರೆ ತಂದೆ ತಾಯಿಗಳ ಮೇಲಿರ್ತಕ್ಕಂಥ ಒಂದು ತನ್ನ ಕಾರ್ಯದಲ್ಲಿರ್ತಕ್ಕಂಥ ಶ್ರದ್ಧೆ. ಭಗವಂತನನ್ನು ಕರೆಸ್ತು ಭಗವಂತ ಬಂದರೂ ಕೂಡ ತಾನು
ಸೇವೆಯಲ್ಲಿದ್ದೀನಿ ಅಂತ ಹೇಳಿ ಭಗವಂತನನ್ನ ವೇಟ್ ಮಾಡಕ್ ಹೇಳ್ದ. ಆದ್ರೆ ಈಗ ಎಲ್ಲ ಕಾರ್ಯವನ್ನು ಮುಗಿಸ್ತು ಹೊರಗಡೆ, ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಆಲೋಚನೆ ಬಂತು, ಅಯ್ಯೋ ದೈವನಿಗೆ ಹೇಳಿದ್ದೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ದೈವ ಕಾಯ್ತಾ ಇದೆ ಅವನಿಗೋಸ್ಕರ. ಅವನಿಗೆ ದಿಗ್ಭ್ರಾಂತನಾಗ್ತಾನೆ, ಅಯ್ಯೋ ನಾನು ನಿಮಗೆ ನಿಮ್ಮ ಸಮಯನ ಇದ್ ಮಾಡಿದೆ, ನಾನು ನಿಮ್ಗೆ ನಾನು ನಮನಗೋಸ್ಕರ ನೀವು ಕಾಯ್ತಾ ಇದ್ರ ಅಂತ ಅವನು ಸ್ವಲ್ಪ ಬೇಜಾರು ಮಾಡ್ಕೊತಾನೆ. ಅದಕ್ಕೆ ಹೇಳ್ತಾನೆ, ಆದ್ರೆ ನೀನ್ ಬೇಜಾರು ಮಾಡ್ಕೊಂಡ ಅವಶ್ಯಕತೆ ಇಲ್ಲ, ನಿನ್ನ ಶ್ರದ್ಧೆಗೆ ಮೆಚ್ಚಿ ನಾನು ನಿನಗೆ ವರ ಕೊಡ್ತಾ ಇದ್ದೀನಿ. ನನ್ನ ಒಂದು ಇಲ್ಲಿ ಯಾರೇ ಬಂದ್ರೂ ಕೂಡ, ಯಾರೇ ಬಂದ್ರೂ ಕೂಡ ನನ್ನ ಹೆಸರು ಕರೆಯಕ್ಕಿಂತ ಮುಂಚೆ ನಿನಗೆ ನಿನ್ನ ಹೆಸರೇ ಕರೆದೇ ನನ್ನ ಹೆಸರು ಕರಿಬೇಕು ಅಂತ ಹೇಳಿ ಆ ದೈವ ಕೊಡ್ತಂತೆ. ಇದು ಈ ಒಂದು ಕತೆ ಯಾಕೆ ಅಂತಂದ್ರೆ, ಇದು ಶ್ರದ್ಧೆಗೆ ಒಂದು ಆ ಶ್ರದ್ಧೆಗೆ ಆ ಶ್ರದ್ಧೆಗೆ ಕೊಟ್ಟಂತ ಫಲ ದ ಒಂದು ವಿಷಯವನ್ನು ನಾನು ಹೇಳೋದಕ್ಕೆ ಸಮರ್ಥಿಸ್ತೀನಿ. ಸೊ ಇದು ಭಕ್ತಿ ಮತ್ತೆ ಶ್ರದ್ಧೆಯ ಒಂದು ಪೂರ್ಣ ಒಂದು ವಿಚಾರಗಳು. ಇಷ್ಟನ್ನ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಯೋಗ ಬಂಧು ಕೇಳ್ತಕ್ಕಂಥ ಯೋಗ ಬಂಧುಗಳು, ಅವಕಾಶ ಮಾಡಿಕೊಡ್ತಕ್ಕಂಥ ಅಧ್ಯಕ್ಷರು ಆದಂಥ ಗಣಪತಿ ಸರ್ ಮತ್ತೆ ವಿಜಯ ಮೇಡಮ್ ಅವ್ರಿಗೆ ನನ್ನ ವಂದನೆಗಳನ್ನು ಸ್ಮರಿಸುತ್ತಾ ನನ್ನ ಪಾಠವನ್ನು ಮುಕ್ತಾಯ ಮಾಡ್ತೇನೆ. ಬಾಳ್ಗೆ ಸಮೃದ್ಧಿ ಅಂತ ಹೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನೀಡಿದ ಪ್ರಾಧ್ಯಾಪಕರಿಗೆ ವಂದನೆಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆಗಳನ್ನ ಕೇಳುವ ಮೊದಲು ಕೆಲವು ಸೂಚನೆಗಳಿವೆ ಸ್ನೇಹಿತರೆ. ಪ್ರಿಯ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಹಾಳಿಯಾರಿಂದ ಆಯೋಜಿಸಿರುವ ಸ್ಕೈಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಇಂಗ್ಲಿಷ್, ತಮಿಳ್ ಮತ್ತು ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಗ್ಗೆ 6 ಗಂಟೆಯಿಂದ 7:30 ಮತ್ತು ಸಂಜೆ 7 ಗಂಟೆಯಿಂದ 8:30 ಎರಡೂ ಬ್ಯಾಚ್ಗಳಲ್ಲಿ ನಡೆಯಲಿದೆ ಸ್ನೇಹಿತರೆ. ಸ್ನೇಹಿತರೆ, ಆದ್ದರಿಂದ ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಯಾರಿಗಾದರೂ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಸರ್, ಯಾರು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ, ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ ಸರ್. ಆಯ್ತು. ಬಾಳ್ಗೆ ಸಮೃದ್ಧಿ ಸರ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ಹಾರೈಸುವ ಸಮಯ. ಸ್ನೇಹಿತರೆ, ಎಲ್ಲರೂ ಮನಸ್ಸನ್ನ ತೋರಿಯಂನಲ್ಲಿ ಕೇಂದ್ರೀಕರಿಸೋಣ. ಪ್ರೊಫೆಸರ್ PR ವಿಜಯ್ ಸರ್ ಅವರು ಹಾಗೂ ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೈವಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರಿಗೆ ದೈವದ ಕರುಣೆ, ಗುರುವಿನ ಕರುಣೆ ಸಂಪೂರ್ಣವಾಗಿ ದೊರಕಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿವೆ. ನಾಳೆ 12:00 ತಮಿಳಿನಲ್ಲಿ ಧ್ಯಾನ, 2:30 ತಮಿಳಿನಲ್ಲಿ ಚಿಂತನೆ ವಿಜಯಲಕ್ಷ್ಮಿ ಮೇಡಂ ಅವರಿಂದ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಆತ್ಮ ಬಂಧುಗಳಿಗೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡುತ್ತಿರುವ WCSE ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ WCSE ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. WCSE ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ,
ಉನ್ನತ ಕೀರ್ತಿ ಸತ್ಯ ಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಎಲ್ಲರನ್ನು ಹಾರೈಸುತ್ತಾ ಎಲ್ಲರನ್ನು ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಗಿಸಿಕೊಳ್ಳೋಣ ಸ್ನೇಹಿತರೆ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ